ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮತ್ತು ಹುಣಸಿಕಟ್ಟಿ ತುರಮರಿ ಹೋಳಿನಗಳಪೂರ್ ಸೇರಿ ಒಟ್ಟು 180 ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಸರ್ಕಾರದ ಆದೇಶದಂತೆ ಕರೋನಾ ಆದೇಶ ಪಾಲನೆ ಮಾಡಿ ಮಾಸ್ಕ್ ಮತ್ತು ಕ್ಯಾಂಡಿಡೇಟ್ ಗಳ ಮುಖಾಂತರ ಚೆಕ್ ಮಾಡಿ ಆಶಾ ಕಾರ್ಯಕರ್ತರು ಮತ್ತು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಹಾಜರಿದ್ದರು. ಈ ವರ್ಷ ಯಾವುದೇ ಭಯವಿಲ್ಲದೆ ಮನೆಯಲ್ಲಿ ಕುಳಿತು ಆನ್ಲೈನ್ ಮುಖಾಂತರ ಶಿಕ್ಷಕರು ಕ್ಲಾಸ್ ಕೊಟ್ಟಿದ್ದಾರೆ. ಅದೇ ರೀತಿ ಒಳ್ಳೆಯ ಅಭ್ಯಾಸ ಕೂಡ ಮಾಡಿದ್ದೇವೆ, ಯಾವುದೇ ತೊಂದರೆ ಇಲ್ಲ ಎಂದು ವಿದ್ಯಾರ್ಥಿಗಳು ಹೇಳಿದರು. ಸಹ ಶಿಕ್ಷಕರು ಕೂಡ ಇವತ್ತಿನ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಡೆಸ್ಕ್ ಒಬ್ಬರು ಕುಳಿತುಕೊಂಡು ಪರೀಕ್ಷೆ ಬರೆಯಲು ಮಾಡಿದ್ದೇವೆ ಎಂದು ಹೇಳಿದರು. ಮತ್ತು ಶಿಕ್ಷಣ ಇಲಾಖೆಯಿಂದ ಸಾಕಷ್ಟು ಮುಂಜಾಗ್ರತೆ ವಹಿಸಿದ್ರು. ಈಗ ಈ ವರ್ಷ ಒಂದು ಕೊರೋನಾದ ಒಂದು ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸರ್ಕಾರ ತುಂಬ ಅನುಕೂಲ ಮಾಡಿದೆ. ಒಂದೇದ್ದು 120 ಅಂಕದ ಎರಡು ಪೇಪರ್ಗಳು ಮಾತ್ರ, ಒಂದು ಕೋರ್ ಸಬ್ಜೆಕ್ಟ್, ಇನ್ನೊಂದು ಲ್ಯಾಂಗ್ವೇಜ್. ಅದರಲ್ಲಿ ಈಗ ಇವರಿಗೆ ಸಮಯವೂ ಕೂಡ 3 ತಾಸನೇ ಇದೆ, 10:30 1:00. ಹುಡುಗರೆಲ್ಲ ಚೆನ್ನಾಗಿ ಪ್ರಿಪೇರ್ನೂ ಕೂಡ ಮಾಡಿದ್ದಾರೆ. ಆ ರೀತಿ ಅವರು ತಮ್ಮ ಒಂದು ಇದರ ಪ್ರಕಾರ ಬರೆದು ಬರೀತಾರೆ ಅನ್ನೋವಂಥ ಒಂದು ವಿಶ್ವಾಸ ಇದೆ. ಆಮೇಲೆ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದಂತೆ ಎಲ್ಲರೂ ಪಾಸ್ ಇದೆ, ಆದರೂ ಕೂಡ ಯಾರೂ ಇಗ್ನೋರ್ ಮಾಡಿದೆ. ನಿಮ್ಗೆ ಎಷ್ಟು ಬರ್ತದಲ್ಲ ಅಷ್ಟು ಎಲ್ಲ ಅಂಕ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮ್ಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ವಿಷಯ. ಓಕೆ, ಟೆಕ್ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರಲ್ಲ, ಈ ವರ್ಷ ಏನು ಅನಿಸ್ತಾ ಇದೆ ಮುಂದೆ? ಖುಷಿ ಅನ್ಸೋದೈತೆ. ಏನು ಭಯ ಅಂತಿಲ್ಲ. ಯಾವ ಸ್ಕೂಲ್ ನಿಮ್ಮದು? ಖುಷಿ ಅಲ್ಲ, ಯಾವ ಸ್ಕೂಲ್ ಯಾವ್ದು ನಿಮ್ಮದು? ಯಾವ ಗೌರ್ಮೆಂಟ್ ಹೈಸ್ಕೂಲ್ ತುರ್ಮರಿ. ಯಾವ ತುರ್ಮರಿ? ತುರ್ಮರಿಂದ ಈ ಸೆಂಟ್ರ್ ನಿಮ್ಮದು ಹುಣಸಿಕಟ್ಟಿ ಸೆಂಟ್ರ. ಓಕೆ. ಕರೋನಾದಲ್ಲಿ ಸರ್ಕಾರ ನಿಮಗೆ ಈ ವರ್ಷ ಮನೆಯಲ್ಲೇ ಕುಂತರು ಪಾಸ್ ಮಾಡ್ತು ಅಂತ ಪ್ರಶ್ನೆ ಮಾಡಿದ್ರು, ಮಾತಾಡ್ತಾ ಇದ್ರು ಹುಡುಗರು. ಆದರೆ ಈ ವರ್ಷ ಮತ್ತೆ ಎಕ್ಸಾಮ್ ನಡೆಸಿದ್ರು. ಇವಾಗ ಪರ್ಫೆಕ್ಟಾಗಿ ನೀವು ಓದ್ಕೊಂಡಿದ್ರ? ಒಂದು ಎಕ್ಸಾಮ್ ಬರೀಲಿಕ್ಕೆ ಪೇಪರ್ ಬರಲಿಕ್ಕೆ ಎಷ್ಟು ಟೈಮಿಂಗ್ ಕೊಟ್ಟಿದ್ದಾರೆ? ಒಂದು ಪೇಪರ್ ಬರೋಕ್ಕೆ ಟೈಮಿಂಗ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಒಂದು ತಾಸು. ಇವತ್ತು ಎಷ್ಟು ಎಕ್ಸಾಮ್ ಇದಾವೆ ನೀವು, ಎಷ್ಟು ಪೇಪರ್? 3 ಇದಾವೆ. ಓಕೆ, ಥ್ಯಾಂಕ್ ಯು.